ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೋ ಅದನ್ನು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೋ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ಪಿಜನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ. ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತಾ ಇದೆ ಅಂತ. ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ, ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಹರಿಸ್ತಾರೆ, 12 ಗಂಟೆನೂ ಹರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿ. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿರುತ್ತೆ. ನಾನು ನಿಮಗೋಸ್ಕರ ಕಡಿಮೆ ರೇಟ್ಗೆ ಅಕ್ಕಿಗಳು ಹಾಕ್ತಿರೋದು. ಮೇಯ್ನ್ ಏನಂದರೆ, ಇವಾಗ ಕಾಲೇಜ್ದು ರಜಾಗಳು ಬರುತ್ತೆ, ತುಂಬ ಜನ ಹೊಸ ಶೋಕ್ದಾರು ಕೇಳ್ತಾ ಇದ್ದಾರೆ ನಮಗೆ, ಸರ್ ಕಮ್ಮಿ ರೇಟ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಿ ಅಂತ. ಇವೆಲ್ಲ ಏನು ಪ್ರಾಬ್ಲಮ್ಮು ಅಂದರೆ, ನಾವು ಹೋದ ವರ್ಷ ಆಡ್ಸೋಕ್ಕಾಗದಿರೋ ಅಕ್ಕಿಗಳು, ಯಾಕಂದರೆ ಅನ್ಸೀಸನಲ್ಲಿ ಮಾಡಿಸಿರ್ತೀವಿ ಪಟ್ಟಾಗಳನ್ನ, ಎಲ್ಲ ಅಷ್ಟು ಪಟ್ಟ ಬಿಡ್ತೀವಿ ಅಂದರೆ ಬಿಡೋಕ್ಕಾಗದಿರೋ ಅಂಥದ್ದು. ಅನ್ಸೀಸನಲ್ಲಿ ಏನು ಪಟ್ಟ ಮಾಡಿಸಿರ್ತೀವಿ ಅದನ್ನ ಆಡ್ಸೋಕ್ಕಾಗದಿರೋ ಪಟ್ಟಗಳನ್ನೆಲ್ಲ ದೊಡ್ಡಕ್ಕಿ ಮಾಡಿಟ್ಟಿರ್ತೀವಿ. ಇವೆಲ್ಲ ಆಡಿಸಿಲ್ಲ, ಏನು ಟೈಮ್ ಹೇಳಬೇಕಂತಲೂ ನನಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ಹಕ್ಕಿ ಬಿಟ್ಟಿದ್ರೆ ನಾನು ಹೇಳ್ಬೋದಿತ್ತು ಏನು ಟೈಮ್ ಮಾಡಿದೆ ಅಕ್ಕಿ ಅಂತ. ಇವೆಲ್ಲ ಹಕ್ಕಿ ಆಕಾಶಕ್ಕೆ ಬಿಟ್ಟಿಲ್ಲ ನಾವು, ಪಟ್ಟಾಲು ಅಷ್ಟೇ 8 ಹತ್ತಸು ಬಿಟ್ಟಿಲ್ಲ ನಾವು, ಹಂಗೆ ಇಟ್ಟಿದ್ದಿದ್ದು ಅಕ್ಕಿಗಳು. ಇವಾಗೆಲ್ಲ ದೊಡ್ಡಕ್ಕಿ ಆಗಿದೆ, ಒಂದು ಹಸ್ತ ಹಿಂಗಾಗಿದೆ. ನಮ್ಮ ಸಬ್ಸ್ಕ್ರೈಬರು ತುಂಬ ಜನ ಕೇಳಿದ್ದಕ್ಕೆ ಕಮ್ಮಿ ರೇಟ್ಗೆ ಅಕ್ಕಿ ಬೇಕು ಅಂತ ಅನ್ನೋದಕ್ಕೆ ಕೊಡ್ತಾ ಇರೋದು. ಮತ್ತು ಇವೆಲ್ಲ ಒಂದು ಒಳ್ಳೆ ಲೈನಲ್ಲಿ ಬ್ರೀಡ್ ಆಗಿರೋ ಅಕ್ಕಿಗಳು, ಯಾವುದು ಒಂದು ಕಂಡಮ್ ಲೈನ್ ಅಂತಲ್ಲ, ಇದು ಹಿಸ್ಟ್ರಿ, ಇದು ಅಪ್ಪ ಅಮ್ಮಕ್ಕೆಲ್ಲ ಹೋದರೆ ಒಂದು ಒಳ್ಳೆ ಜಾತಿ ಅಕ್ಕಿಗಳು. ಯಾಕಂದರೆ ನಾನು ಅಕ್ಕಿ ಬಿಡದೇನೆ ನಿಮ್ಮ ಹತ್ರ ಏನು ಹೇಳೋಕ್ಕಾಗಲ್ಲ, ಅಕ್ಕಿ ಬಿಟ್ಟಿದ್ರೆ ನಾನು ಹೇಳ್ಬೋದಿತ್ತು ಇಂಥ ಟೈಮ್ ಆಡಿದೆ ಅಂತ. ಲೈನ್ಗಳು ಒಂದು ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ, ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಇದು ಈ ವರ್ಷ ಏನು ಟೈಮ್ ಮಾಡತ್ತಂತಲೂ ಹೇಳೋಕ್ಕಾಗಲ್ಲ. ಮೇಯ್ನ್ ಏನಂದರೆ, ಇವೆಲ್ಲ ಬಿಡದಿರೋ ಅಕ್ಕಿಗಳು. ನಮ್ಮ ಸಬ್ಸ್ಕ್ರೈಬರ್ಗೆ
ಈ ರೇಗ್ ದರ್ಗಣ್ಣ 1,000 ರೂಪಾಯಿ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡಿದಿರೋರಿಗೆ 1,5 ಸಾವಿರ ಕೊಡ್ತೀನಿ. ಮಿಸ್ ಮಾಡ್ಕೊಂಬಿಡಿ, ಇವತ್ತಿನ ವೀಡಿಯೋಲಿ ತುಂಬ ಅಕ್ಕಿಗಳಿದೆ 1,000 ರೂಪಾಯಿದು. ನೋಡಿ ನಿಮ್ಗೆ ಯಾವ ಅಕ್ಕಿ ಇಷ್ಟ ಆಗುತ್ತೆ ಅಂತ ಡಿಸೈಡ್ ಮಾಡ್ಬಿಟ್ಟು ಆಮೇಲೆ ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್, ಇವಾಗೇನು ರೇಗ್ ದರ್ಗಣ್ಣ ತೋರಿಸ್ತೇವೆ, ಬಾಲಾಶೆಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದಾತಿರಿ ತಿರಿ ಎಲ್ಲ ಕಿತ್ಕೊಟ್ಟು ಬರ್ತಾ ಇದೆ. ಲಾಲ್ ಕಟ್ ನೋಡ್ಬೋದು, ಲೈಟಾಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಲಾಲ್ ಕಟ್ಟೆಲ್ಲ ಲೈಟಾಗಿದೆ. ಅಕ್ಕಿ ಆಕಾಶಕ್ಕೆ ಬಿಟ್ಟಿರಲಿಲ್ಲ ಇದು, ಇವಾಗ ಬಿಡ್ಕೊಬೇಕು. ಇವಾಗ ಈ ಅಕ್ಕಿಯಿಂದ ನಾವು ಓಡಾಡೋಕ್ಕಾಗಲ್ಲ, ಈ ಅಕ್ಕಿಯಿಂದ ಜಾಸ್ತಿ ಓಡಿಸ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ನಾವು, ಅದಕ್ಕೆ ಕೊಡ್ತಾರದು. ಲೆಂತ್ ಮೀಡಿಯಮ್ ಲೆಂತು ಎದೆ ನೋಡ್ಬೋದು, ಅಗ್ಲ ಎದೆ ಕೈಗೂ ಎದೆಗೂ ನೋಡಿ ಗೊತ್ತಾಗತ್ತೆ. ನೋಡಿ ಫ್ರೆಂಡ್ಸ್, ಗುಂಡು ತಲೆ ಬರುತ್ತೆ, ಮೀಡಿಯಮ್ಸ್ ಎಷ್ಟೊಂಚು ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಟಾಪ್ ಕ್ಲಾಸ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸು, ಟೋಟಲಾಗಿ ಒಂದು ಆಡಿಸ್ಕೊಳ್ಳೋ ಕಣ್ಣು ಅಂತ ಏನು ಹೇಳ್ತೀವಿ, ಆ ಟೈಪ್ ಕಣ್ಣಾಕಿದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಲೈಟಾಗಿದೆ, ಹರಡ್ಕೊಂಡಿದೆ, ಎದ್ದು ಕಾಣುತ್ತೆ. ಅನಾರಿ ಅನ್ನೋದು ಅಲ್ಲಲ್ಲಿ ಚುಕ್ಕೆ ಚುಕ್ಕೆ ಕೆಂಪು ಹರಡ್ಕೊಂಡಿದೆ, ಔಟ್ರಿಂಗ್ ಬ್ಲ್ಯಾಕು ಅಷ್ಟೇ, ಡಾರ್ಕು ಎದ್ದು ಕಾಣುತ್ತೆ. ಈ ಅಕ್ಕಿ ಏನು ಟೈಮ್ ಮಾಡುತ್ತೆ, ಮಾಡತ್ತೋ ಮಾಡಲ್ವೋ ಅದೆಲ್ಲ ನಾನೇನು ಹೇಳೋಕ್ಕಾಗಲ್ಲ, ಯಾಕಂದರೆ ಅಕ್ಕಿ ಆಕಾಶಕ್ಕೆ ಬಿಟ್ಟಿಲ್ಲ. ಬಿಡದಿರೋ ಅಕ್ಕಿಗಳ್ದು ವೀಡಿಯೋ ಮಾಡ್ತಾರದು ನಾನು. ನಿಮ್ಗೆ ಯಾವುದೇ ಅಕ್ಕಿ ಇಷ್ಟ ಆದ್ರೂ ಡಿಸೈಡ್ ಮಾಡಿ ಎತ್ಕೊಳ್ಳಿ, ನಿಮ್ಗೆ ಯಾವ ಅಕ್ಕಿ ಇಷ್ಟ ಆಗುತ್ತೆ ಅದು ನೋಡ್ಕೊಂಡು ನೀವು ಎತ್ಕೊಳ್ಳಿ. 1,000 ರೂಪಾಯಿ ಕೊಡ್ತಾರದು ನಮ್ಮ ಸಬ್ಸ್ಕ್ರೈಬರ್ಗೆ, ಸಬ್ಸ್ಕ್ರೈಬ್ ಮಾಡಿದಿರೋರಿಗೆ 1,5 ಸಾವಿರ ಕೊಡ್ತೀನಿ. ರಿಂಗ್ ನಂಬರ್ 726. ಕಮ್ಮಿ ರೇಟ್ಗೆ ಹಾಕ್ತಾಯಿದ್ದೀನಿ. ಈ ಗಂಡು ನಾವು ಪಟ್ಟಾಯಿಂದನೂ ಆಡಿಸಿಲ್ಲ, ಹಂಗೆ ರೆಕ್ಕೆ ಹೊಡೆದಿಕ್ಕಿರೋ ಗಂಡಿದು. ಇದು ಕಪ್ಪು ಬೂರಿಗಳಲ್ಲಿ ಮಾಡಿಸಿರೋ ಅಕ್ಕಿ ಇದು. ಇದು ಅಣ್ಣ ಬಂದುಬಿಟ್ಟು 5-5.5 ಗಂಟೆ ಆಡಿರೋ ಅಕ್ಕಿ ಅದು. ಇದರ ಅಣ್ಣ ಈ ಅಕ್ಕಿನ ಬಿಡೋಕ್ಕೋಗಿಲ್ಲ. ಇದು ಕರೆ ಬುರಿ ಗಂಡಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡ 1,000 ರೂಪಾಯಿ ಕೊಡ್ತಾಯಿದ್ದೀನಿ. ಮತ್ತು ಇದನ್ನ ಆಡಿಸಿಲ್ಲ ನಾವು, ನೀವು ಆಡಿಸ್ಕೊಬೇಕು. ಸ್ವಲ್ಪ ಗಾಬರಿ ಇರುತ್ತೆ, ಯಾಕಂದರೆ ಫುಲ್ ಲಾಟಲ್ ಇಟ್ಟಿದ್ದೀವಿ ನಾವು ಇದನ್ನ. ಅಕ್ಕಿ ಆಚೆನೂ ಬಿಟ್ಟಿರಲಿಲ್ಲ. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಗಾಬರಿ ನೋಡ್ಬೋದು, ಸಿಕ್ಕಾಪಟ್ಟೆ ಗಾಬರಿ ಇರುತ್ತೆ. ಬ್ರೀಡರು ಪ್ಲಸ್ ಫ್ಲೈಯರೈಷನು, ಆ ಡೀಟೇಲಾಗಿ ತೋರಿಸ್ತೀನಿ. ಅಕ್ಕಿ ಶೇಪ್ ಇವೆಲ್ಲ ನೋಡ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಇದು 1,000 ರೂಪಾಯಿ ನಮ್ಮ ಸಬ್ಸ್ಕ್ರೈಬರ್ಗೆ, 1,000 ರೂಪಾಯಿ ಅಕ್ಕಿ. ಸಬ್ಸ್ಕ್ರೈಬ್ ಮಾಡಿದಿರೋರಿಗೆ 1,5 ಸಾವಿರ ರೂಪಾಯಿ ಕೊಡ್ತೀನಿ. ಕರೆಬೂರಿಯಲ್ಲಿ ಗಂಡು, ಇವಾಗೇನು ಕರೆಬೂರಿಯಲ್ಲಿ ಗಂಡು ತೋರಿಸ್ತೇವೆ, ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದಾತಿರಿ ತಿರಿ ಹೊಡೆದಿದ್ದೀವಿ. ಲಾಲ್ ಕಟ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ವೈಬ್ರೇಷನ್ ಅನ್ನೋದು ಮೀಡಿಯಮ್ ವೈಬ್ರೇಷನು, ಕಪ್ಪು ಬುರಿ ಇದು, ಕೆಂಪು ಛಾಯೆ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಲೆಂತ್ ವೈಸು ಮೀಡಿಯಮ್ ಲೆಂತು, ಅಗ್ಲ ಇದೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ನ ನಾನು ಆವಾಗಲೇ ಹೇಳ್ದಂಗೆ, ಬ್ರೀಡರು ಪ್ಲಸ್ ಫ್ಲೈಯರೈಷನು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಅಗ್ಲ ಕಾರ್ಬನ್ ಶೇಡ್ ಇರುತ್ತೆ. ಮೀಡಿಯಮ್ ಸೈಜ್ ಪುತ್ಲಿ. ಅನಾರಿ ಅನ್ನೋದು ಲೈಟಾಗಿ ಏನು ಹರಡ್ಕೊಂಡಿದೆ, ಅದು ಇನ್ನೂ ವಯಸ್ಸಾಗ್ತಾರಂಗೆ ಕಪ್ಪಗೆ ಟರ್ನ್ ಆಗುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಚೆನ್ನಾಗಿದೆ, ಎದ್ದು ಕಾಣುತ್ತೆ. 1,000 ರೂಪಾಯಿ ನಮ್ಮ ಸಬ್ಸ್ಕ್ರೈಬರ್ಗೆ ಈ ಅಕ್ಕಿ. 1,000 ರೂಪಾಯಿ ಮಾತ್ರ ಒಂದಷ್ಟು ಗಂಡಿದು. ರಿಂಗ್ ನಂಬರ್ 429. ಇದು ಕರೆ ರೇಗ್ದಾರಲ್ಲಿ ಗಂಡಿದು. ಈ ಅಕ್ಕಿನೂ ಅಷ್ಟೇ, ಪಟ್ಟಾಯಿಂದನೂ ಆಡಿಸಿಲ್ಲ ನಾವು. ನಾನು ಏನಕ್ಕೆ ಕೊಡ್ತಾ ಇರೋದು 1,000 ರೂಪಾಯಿಗೆ ಅಂತಲೂ ಲೆಕ್ಕ ಇಟ್ಕೊಳ್ಳಿ ನೀವು. ಪಟ್ಟಾಯಿಂದನೂ ಆಡಿಸಿಲ್ಲ, ಅಕ್ಕಿ ನಿಂತ್ಕೊಳ್ಳೋ ಶೇಪು ಸೈಜು ಲೆಂತು ತಲೆ ಕಾಲು ಇವೆಲ್ಲ ನೋಡ್ಕೊಳ್ಳಿ. ಇವೆಲ್ಲ ಏನಾಯಿತು ಅಂದರೆ, ಹೋದ ವರ್ಷ ನಮಗೆ ಆಡಿಸ್ಕೊಳಕ್ಕೆ ಆಗದೇ ಇರೋ ಟೈಮಲ್ಲಿ ನಾವು ಪಟಗಳು ಮಾಡಿಸಿದ್ದು ಅನ್ ಸೀಸನಲ್ಲಿ. ಅದಾದಮೇಲೆ ಬಿಡೋಕ್ಕೂ ಆಗಿಲ್ಲ, 8-10 ಇಡೋಣ ಅಂದ್ರೂ ಬಿಡೋಕ್ಕೂ ಆಗಿಲ್ಲ. ಬಿಡ್ಕೊಬೋದು ಈ ವರ್ಷ, ಆರಾಮಾಗಿ ಬಿಡ್ಕೊಬೋದು. ಟೈಮ್ ಏನು ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಒಂದಷ್ಟದ ಅಕ್ಕಿಗಳಿವು, ಇದೆಲ್ಲ ಒಂದಷ್ಟದ ಅಕ್ಕಿಗಳು. ಟೈಮ್ ಏನು ಮಾಡುತ್ತೆ ಅಂತ ನಾನು ಕನ್ಫರ್ಮಾಗಿ ಹೇಳೋಕ್ಕಾಗಲ್ಲ. ಲೈನ್ ಒಳ್ಳೆ ಲೈನು, ಹೋದ ವರ್ಷ ಬಿಡೋಕ್ಕಾಗದಿರೋದು ಕಾರಣದಿಂದ ಈ ವರ್ಷ, ಯಾಕಂದರೆ ನಾನು ನಿಮಗೆ ಟೈಮು ಹೇಳೋಕ್ಕಾಗಲ್ಲ ಈ ಅಕ್ಕಿ ಏನು ಆಡ್ಬೋದು ಅಂತ. ಬಿಟ್ಟಿದ್ದೀರಿ ಹೇಳ್ತಾ ಇದ್ದೆ ನಾನು, ಈ ಅಕ್ಕಿಗಳೆಲ್ಲ ಬಿಡೋಕ್ಕಾಗದಿರೋ ಅಕ್ಕಿಗಳು. ಇವೆಲ್ಲ ಏನು ಮಾಡ್ತೀವಿ ನಾವು, ಪಟ್ಟಲ್ಲೇ ಲಾಟಲ್ಲಿ ಇಟ್ಬಿಟ್ಟಿರ್ತೀವಿ, ಹಂಗೆ ದೊಡ್ಡ ಅಕ್ಕಿ ಆಗಿರುತ್ತೆ. ಒಂದಷ್ಟದ ಅಕ್ಕಿ ಇದು. ಈ ಗಣ್ಣ ನಮ್ಮ ಸಬ್ಸ್ಕ್ರೈಬರ್ಗೆ 1,000 ರೂಪಾಯಿ ಕೊಟ್ಬಿಡ್ತೀನಿ. ಕರೆ ರೇಗ್ದಾರ್ ಗಂಡು ಫ್ರೆಂಡ್ಸ್, ಇವಾಗೇನು ಕರೆ ರೇಗ್ದಾರ್ ಗಂಡು ತೋರಿಸ್ತೇವೆ, ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಶುಪ್ತಿರಿ ಉದಾತಿರಿ ರೆಕ್ಕೆ ಎಲ್ಲ ಕಿತ್ಕೊಡ್ಬೇಕು. ಬಣ್ಣ ನೋಡ್ಕೊಬೋದು, ಧೂಮ ಮೇಲೆ ರೇಗ್ದಾರ್ ಬಣ್ಣ. ಲೆಂತ್ ವೈಸು ಮೀಡಿಯಮ್ ಲೆಂತು, ಎದೆ ಅಗ್ಲ ಇರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂಥರ ಗ್ರೇ ಶೇಡ್ ಕಣ್ಣಿದು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಅಗ್ಲ ಇದೆ, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಅನಾರಿ ಅನ್ನೋದು ಏನು ಕೆಂಪು ಚುಕ್ಕೆ ಇದೆ, ಲಾಸ್ಟಲ್ಲಿ ಅಬ್ಸರ್ವ್ ಮಾಡ್ಬೋದು, ಕಪ್ಪಗೆ ಟರ್ನ್ ಹಾಕ್ಕೊಂಡು ಬರ್ತಾ ಇದೆ. ಅದು ಇನ್ನೂ ವಯಸ್ಸಾಗ್ತಿರಂಗೇ ಕಪ್ಪು ಜಾಸ್ತಿ ಆಗುತ್ತೆ, ಅನಾರಿ ಕಮ್ಮಿ ಆಗುತ್ತೆ.
ಒಂದೊಳ್ಳೆ ಫ್ಲೈಯರು ಪ್ಲಸ್ ಬ್ರೀಡರೇಷನ್ ಅಕ್ಕಿ ಇದು. ಅಕ್ಕಿ ಆಡಿಸಿಲ್ಲ ಆ ಕಾರಣದಿಂದ 1,000 ರೂಪಾಯಿ ಕೊಡ್ತಾರದು. ಅದು ನಮ್ಮ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ, ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ 1,000 ರೂಪಾಯಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ 1,500 ರೂಪಾಯಿ ಆಗುತ್ತೆ. ಮಿಸ್ ಮಾಡ್ಕೊಬೇಡಿ, ನಿಮಗೋಸ್ಕರ ಆಗ್ತಿರೋದಾಗ ಇವತ್ತು ವೀಡಿಯೋ. ನಿಮಗೆ ನಮ್ಮ ವೀಡಿಯೋ ಲೈಕ್ ಆಗ್ತಾಯಿದ್ರೆ ದಯವಿಟ್ಟು ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವುದೇ ಅಕ್ಕಿ ಚೆನ್ನಾಗಿದೆ ಯಾವುದೇ ಅಕ್ಕಿ ಚೆನ್ನಾಗಿಲ್ಲ ಅಂತ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಇಂಥ ಒಳ್ಳೊಳ್ಳೆ ಆಫರ್ ಅವ್ರಿಗೂ ಸಿಗಲಿ. ರಿಂಗ್ ನಂಬರ್ 634. ಇದು HMT ಅಲ್ಲಿ ಪುಟ್ ಮಾಡಿಸಿರೋದು. ಗುಂಡು ತಲೆ, ಗಿಡ್ಡಿ ಚೊಂಚು, ಮೂರು ದಸ್ತದ ಗಂಡು. ಇದನ್ನೂ ಬಿಟ್ಟಿಲ್ಲ ನಾವು ಆಡೋಕ್ಕೆ. ಹಕ್ಕಿ ಏನು ಪರ್ಫಾರ್ಮೆನ್ಸ್ ಮಾಡತ್ತಂತಲೇ ಹೇಳೋಕ್ಕಾಗಲ್ಲ. ಜೊತೆನೂ ಹಾಕಿಲ್ಲ, ಪಟ್ಟನೂ ಮಾಡಿಸಿಲ್ಲ, ಎಲ್ಲ ಇವೆಲ್ಲ ಎತ್ತಿಕ್ಕಿದ್ದಿದ್ದ ಹಕ್ಕಿಗಳು. ನಾವು ಅಗ್ಲ ಇದೆ, ಗುಂಡು ತಲೆ, ಗಿಡ್ಡಿ ಚೊಂಚು ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಸಬ್ಜಾ ಮೇಲೆ ರೇಖದಾರ ಬಣ್ಣ ಬರುತ್ತೆ. HMT ಗಳಲ್ಲಿ ಪುಟ್ ಮಾಡಿಸಿರೋ ಅಕ್ಕಿ. ಈ ಅಕ್ಕಿನ ನಮ್ಮ ಸಬ್ಸ್ಕ್ರೈಬರ್ಗೆ 2,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 1,500 ಕೊಡ್ತೀನಿ. ನಾನು ಹಾಕೋ ರೇಟ್ ಬಂದುಬಿಟ್ಟು ಸಬ್ಸ್ಕ್ರೈಬ್ ಏನು ಮಾಡಿರಲ್ಲ ಆ ರೇಟ್ ನಾನು ಹಾಕಿರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ. ಆವಾಗ ನಿಮಗೆ ನಾನು ಈ ಅಕ್ಕಿನ 2,000 ಕೊಡ್ತೀನಿ. ಬಿಡದಿರೋ ಅಕ್ಕಿ ಇದೂ, ರೆಕ್ಕೆ ಎಲ್ಲ ಫುಲ್ ಇದೆ. ನೀವು ಬಿಡ್ಕೊಬೇಕಾದ್ರೆ ಬಿಡ್ಕೊಬೋದು, ಇಲ್ಲ ಒಂದು ಜಾತಿ ಮಾಡ್ಕೊಂಡು ಪಟ್ಟ ಮಾಡಿಸ್ಕೊತೀನಿ ಅಂದ್ರೂ ಮಾಡ್ಕೊಬೋದು. ಈ ಲೈನಲ್ಲಿ ಹಿಂದೆ ಮುಂದೆ ಪಟ್ಟಗಳಲ್ಲಿ ಆಡಿದೆ, ಆದರೆ ಈ ಅಕ್ಕಿನ ಆಕಾಶಕ್ಕೆ ಆಡಿಸಿಲ್ಲ. ಇವಾಗ ಏನು HMT ಅಲ್ಲಿ ಗಂಟು ತೋರಿಸ್ತೇವೆ. ಬಾಲಾಶಿಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ತಿರಿಗಳೆಲ್ಲ ಫುಲ್ ಇದೆ. ಅಕ್ಕಿ ಆಡ್ಸಕ್ಕೆ ಬಿಟ್ಟಿಲ್ಲ ನಾವು, ತಿರಿಯೆಲ್ಲ ಫುಲ್ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಬೇಕು ಅಂದರೆ ಬಿಟ್ಕೊಳ್ಳಿ, ಇಲ್ಲ ರೆಕ್ಕೆ ಹೊಡೆದ್ಬಿಟ್ಟು ದೊಡ್ಡ ಅಕ್ಕಿ ಮಾಡಿ ಇಟ್ಕೊಳ್ಳಿ. ಲೆಂತು ಮೀಡಿಯಮ್ ಲೆಂತ್ ಬರುತ್ತೆ, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಬರುತ್ತೆ, ಗಿಡ್ಡಿ ಚೊಂಚ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಗುಂಡು ತಲೆ ಗಿಡ್ಡಿ ಚೊಂಚ್ ಬರುತ್ತೆ. ಮತ್ತು ಅಗ್ಲ ಕಣ್ಗಳು, ಕಣ್ಣು ಅಬ್ಸರ್ವ್ ಮಾಡಿ, ಅಗ್ಲ ಕಣ್ಣು. ಬಾದಾಮಿ ಶೇಡಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಅಗ್ಲ ಇದೆ. ಅನಾರಿ ಅನ್ನೋದು ಲೈಟಾಗಿ ಏನು ಹಾಡ್ಕೊಂಡಿದೆ ಅವೆಲ್ಲ ನೆಕ್ಸ್ಟ್ ಕಪ್ಪಾಗತ್ತೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ, ಎದ್ದು ಕಾಣತ್ತೆ. ಕಣ್ಣು ನೋಡ್ಬೋದು, ಅಗ್ಲ ಕಣ್ಣು, ತುಂಬ ಚೆನ್ನಾಗಿ ಕಾಣತ್ತೆ ಅಕ್ಕಿ ಇದು. HMT ಗಳಲ್ಲಿ ಪುಟ್ ಮಾಡಿಸಿದ್ದಿದ್ದು ಅಕ್ಕಿ ಇದು. ಆಕಾಶಕ್ಕೆ ಬಿಡದಿರೋ ಅಕ್ಕಿ, ಫಸ್ಟೇ ಹೇಳ್ತಾ ಇದ್ದೀನಿ, ನೆನ್ಪಿಕ್ಕೊಳ್ಳಿ ಆಮೇಲೆ ಅಕ್ಕಿ ಆಡಿಲ್ಲ ಅದು ಇದು ಅಂತ ಬೇಜಾರು ಮಾಡ್ಕೊಂಬಿಡಿ. ಇವೆಲ್ಲ ಬಿಡದಿರೋ ಅಕ್ಕಿಗಳ್ದು ನಾನು ವೀಡಿಯೋ ತೋರಿಸ್ತಾರೋದು ನಿಮಗೆ. ಯಾವ್ದು ಬಿಟ್ಟಿದ್ದೀನಿ ಅದು ಬಿಟ್ಟಿದ್ದೀನಿ ಅಂತ ಹೇಳ್ತೀನಿ, ಯಾವ್ದು ಬಿಟ್ಟಿಲ್ಲೋ ಅದು ಬಿಟ್ಟಿಲ್ಲ ಅಂತ ಹೇಳ್ತೀನಿ. ಇವೆಲ್ಲ ಟೈಮ್ ಇರಲಿಲ್ಲ ನಮಗೆ ಬಿಡೋಕ್ಕೆ, ಆ ಕಾರಣದಿಂದ ಹಂಗೆ ಎತ್ತಿಕ್ಕಿದ್ದಿದ್ದ ಅಕ್ಕಿಗಳು. ನಿಮ್ಗೆ ಇಷ್ಟ ಆದರೆ ಮಾತ್ರ ನೀವು ಇಸ್ಕೊಬೋದು. ರಿಂಗ್ ನಂಬರ್ 686. ಇದು ಸಬ್ಜಾಲ್ ಗಂಡು, ಎಡೆನೂರಿಗೆ ಪುಟ್ಟು ಮಾಡಿಸಿರೋ ಗಂಡಿದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಕ್ಕಿ ಇದು. 1.5 ದಸ್ತದ ಗಂಡು ಇದು. ಇವಾಗ ಇದು ಅಕ್ಕಿ ಬಿಟ್ಟಿಲ್ಲ ಆಕಾಶಕ್ಕೆ, ಹಂಗೆ ಎತ್ತಿಕ್ಕಿದ್ದಿದ್ದ ಅಕ್ಕಿ ದೊಡ್ಡದಾಗಿದೆ. ಇವಾಗ 1.5 ದಸ್ತದ ಅಕ್ಕಿ, ರೆಕ್ಕೆ ಎಲ್ಲ ಬರ್ತಾ ಇದೆ, ಕಿತ್ಕೊಂಡಿದ್ದು. ಎಡೆನೂರ್ದು ಪಟ್ಟಿನೂ ತೋರಿಸ್ತೀನಿ, ಅಕ್ಕಿ ನೋಡ್ಕೊಳ್ಳಿ, ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಒಂದು ಫ್ಲೈಯರೇಷನ್, ಒಳ್ಳೆ ಫ್ಲೈಯರೇಷನ್ ಅಲ್ಲಿದೆ ಕಣ್ಣಿದ್ದು ಅಕ್ಕಿ. ಎಷ್ಟೊತ್ತು ಟೈಮ್ ಎಷ್ಟೊತ್ತು ಮಾಡೋದು ಗೊತ್ತಿಲ್ಲ. ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದರೆ ಈ ಅಕ್ಕಿ 7 ಗಂಟೆ 8 ಗಂಟೆನೂ ಬರ್ಬೋದು. ಬ್ಯಾಡ್ ಲಕ್ ಇತ್ತು ಅಂದರೆ 1.5 ಗಂಟೆನೂ ಆಡ್ಬೋದು. ಅದು ಏನು ಅಂತ ಕನ್ಫರ್ಮ್ ಆಗಿ ನಾನು ಹೇಳೋಕ್ಕಾಗಲ್ಲ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 1,500 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 2,000 ಕೊಡ್ತೀನಿ. ಅಕ್ಕಿ ನೀವೆಲ್ಲ ನೋಡ್ಬಿಟ್ಟು ಡಿಸೈಡ್ ಮಾಡಿ ಮಾತ್ರ ಕೈ ಹಾಕಿ ಫ್ರೆಂಡ್ಸ್. ಯಾಕಂದರೆ ಏನಿದೆ ನಾನು ಎಲ್ಲ ಓಪನ್ ಆಗಿ ಹೇಳ್ಬಿಟ್ಟು ಕೊಡ್ತಾಯಿರೋದು. ಬಿಡದೇ ಇರೋ ಅಕ್ಕಿಗಳು ಮೊದಲೇ ನೆನ್ಪಿಕ್ಕೊಳ್ಳಿ, ಆಮೇಲೆ ಅಕ್ಕಿ ಆಡಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ಅಕ್ಕಿ ಆಡಿದ್ರೆ ಖುಷಿ ಬೀಳ್ತೀರಾ, ಅಕ್ಕಿ ಆಡಿಲ್ಲ ಅಂದರೆ ಬೇಜಾರು ಮಾಡ್ಕೊತೀರಾ, ಅದು ನಾರ್ಮಲ್. ಅದು ಮೇನ್ ಏನಂದರೆ ಬಿಡದೇ ಇರೋ ಅಕ್ಕಿಗಳು ಕರೆಕ್ಟಾಗಿ ಓಡಿಸ್ಕೊಂಬಂದರೆ ಈ ಅಕ್ಕಿಗಳು ಆಡತ್ತೆ. ಆಡತ್ತಲ್ಲ, ಆಡಲ್ಲ ಅಂತಲ್ಲ, ಆಡೇ ಆಡತ್ತೆ. ಆದರೆ ಟೈಮ್ ನೀವು ಅಷ್ಟೇ ಸ್ಪೆಂಡ್ ಮಾಡಬೇಕು. ಇದು ಎಡೆನೂರಲ್ಲಿ ಪುಟ್ ಮಾಡಿಸಿರೋ ಗಂಡಿದು. ಫ್ರೆಂಡ್ಸ್ ಇವಾಗ ಏನು ಎಡೆನೂರು ಪುಟ್ ಗಂಡು ತೋರಿಸ್ತೇವೆ. ಬಾಲಾಶಿಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ತಿರಿಗಳು ನೋಡ್ಬೋದು, ಚೂಪ್ ತಿರಿ, ಉದ್ದ ತಿರಿ, ಲಾಲ್ ಕಟ್ಟು ಲೈಟ್ ಆಗಿದೆ. ವೈಬ್ರೇಷನ್ ಅನ್ನೋದು ಒಂಚೂರು ಮಾಡಲ್ಲ, ಮೀಡಿಯಮ್ ಅಂದರೆ ಮೀಡಿಯಮಲ್ಲಿರುತ್ತೆ. ಎಡೆನೂರ್ದು ಪಟ್ಟಿ ನೋಡ್ಬೋದು, 3ನೇ ಪಟ್ಟಿ ಇಲ್ಲಿ ಕಾಣಿಸುತ್ತೆ. ಪುಟ್ ಮಾಡಿಸಿರೋದು ಒರಿಜಿನಲ್ ಅಲ್ಲ, ಪುಟ್ ಮಾಡಿಸಿರೋದು. ಲೆಂತ್ ವೈಸು ಚೆನ್ನಾಗಿದೆ, ಅಗ್ಲ ಎದೆ ಇದೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ. ಕಣ್ಣಲ್ಲಿ ಯಾವಾಗಲೇ ಹೇಳಿದ್ದೀನಿ ನಾನು, ಒಂದು ಒಳ್ಳೆ ಫ್ಲೈಯರ್ ಐಸ್ ಏನಂತ. ಆದರೆ ಬಿಟ್ಟಿಲ್ಲ, ಅದೇನು ಮಾಡೋಕ್ಕಾಗಲ್ಲ. ಬಾದಾಮಿ ಶೇಡ್ ಕಣ್ಣು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಆಗಿದೆ, ಎದ್ದು ಕಾಣತ್ತೆ, ಅಗ್ಲ ಇದೆ. ಔಟ್ರಿಂಗು ಅಷ್ಟೇ, ಬ್ಲ್ಯಾಕು, ಡಾರ್ಕ್ ಆಗಿದೆ, ಎದ್ದು ಕಾಣತ್ತೆ. ಅನಾರಿನದ್ದು 1-2-3 ಚುಕ್ಕೆ ಅಷ್ಟೇ ಇರೋದು. ಇದರಲ್ಲಿ ಟೋಟಲ್ ಆಗೊಂದು ಫ್ಲೈಯರ್ ಐಸ್ ಏನಂತ ಹೇಳ್ತೀವಿ. ಆ ಟೈಪಲ್ಲಿ ಒಳ್ಳೆ ಕಣ್ಣಿದು, ಅದೃಷ್ಟ ಚೆನ್ನಾಗಿದೆ. ಆಡ್ಬೋದು, ಇಲ್ಲ ಅಂದರೆ ಇಲ್ಲ, ಹೇಳೋಕ್ಕಾಗಲ್ಲ. 1,500 ರೂಪಾಯಿಗೆ ಒಂದು ಒಳ್ಳೆ ಲೈನ್ ಕೊಡ್ತಾಯಿದ್ದೀನಿ. ಇದರಲ್ಲಿ ಪಟ್ಟ ಮಾಡಿಸ್ಕೊಂಡು ಬಿಟ್ಕೊಳ್ಳಿ ನೀವು.
ಪಟ್ಟಾಗಳು ಒಂದು ಒಳ್ಳೆ ಟೈಮ್ ಬಂದ್ಬಿಡುತ್ತೆ. ಈ ಅಕ್ಕಿ ಆಡಿಲ್ಲ ಅಂದ್ರೆ ಇದ್ರಲ್ಲಿ ಪಟ್ಟಾಗಳು ಒಳ್ಳೆ ಟೈಮ್ ಬರುತ್ತೆ. ರಿಂಗ್ ನಂಬರ್ 644. ಧೂಮ ಅಲ್ಲಿ ಗಂಡಿದು ಅಗ್ಲ ಎದೆ ಗುಂಡು ತಲೆ ಮೀಡಿಯಮ್ಸ್ ಇಷ್ಟೊಂಚು ರೆಕ್ಕೆ ಎಲ್ಲ ಫುಲ್ ಇದೆ. ಆಡಿಸ್ಕೊಳಂಗಿದ್ರೆ ಆಡಿಸ್ಕೊಬೋದು, ಇಲ್ಲ ದೊಡ್ಡ ಅಕ್ಕಿ ಮಾಡ್ಕೊಂಡು ಜೊತೆ ಮಾಡ್ಕೊಂಡು ಪಟ ಮಾಡಿಸ್ಕೊಂಡ್ಬಿಡ್ಕೊಬೋದು. ಈ ಅಕ್ಕಿನೂ ಬಿಟ್ಟಿಲ್ಲ. ಇವತ್ತು ಏನಂದ್ರೆ ನಾನು ನಿಮ್ಗೆ ಮೇಯ್ನ್ ಆಗ್ತಿರೋದೇ ಬಿಡದರ ಅಕ್ಕಿಗಳದೇ ವೀಡಿಯೋ ಮಾಡ್ತಿರೋದು. ಏನಕ್ಕೆ ಅಂದರೆ ಅಷ್ಟೊಂದು ಅಕ್ಕಿ ನಮ್ಮ ಹತ್ರ ಬಿಡದರ ಅಕ್ಕಿಗಳಿದೆ, ಲೈನ್ಗಳು ಒಳ್ಳೆದಿರುತ್ತೆ. ಮೇಯ್ನ್ ಏನಂದರೆ ಬೇರೆ ಅಕ್ಕಿ ಯಾವುದೊಂದು ಟೈಮ್ ಬಂದಿರುತ್ತೆ ಆ ಅಕ್ಕಿ ಹಿಂದೆ ಬಿದ್ದಿರ್ತೀವಿ, ಅವಾಗ ಈ ಅಕ್ಕಿಗಳನ್ನ ನಾವು ಬಿಡೋಕ್ಕಾಗ್ದೇ ಹಂಗೆ ಇಟ್ಟಿರ್ತೀವಿ. ಮುಂದಿನ ವರ್ಷ ಬಿಡೋಣ, ಆ ವರ್ಷವೂ ಬಿಡೋಕ್ಕಾಗಿರಲ್ಲ. ಅಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಅಕ್ಕಿಗಳು ಇರತ್ತೆ ನಮ್ಮ ಕೈಯಲ್ಲಿ. ಹಿಂಗೆ ಮಾಡಿ ಮಾಡಿ ಅಕ್ಕಿ ಆಕಾಶಕ್ಕೆ ಬಿಟ್ಟಿಲ್ಲ ಅವೆಲ್ಲ. ಇದು ಬಂದ್ಬಿಟ್ಟು ರಾಕ್ಷಸಿಯಲ್ಲಿ ಬಂದಿರೋ ಧೂಮ. ಇದು ಗಂಡಿದು ಬಾಯಿ ಹತ್ರ ನೋಡ್ಬೋದು, ಒಂದು ಬಿಳೆ ಕಚ್ಬಿಟ್ಟಿದೆ. ಹಿಂಗೆ ಒಂದೊಂದು ಸತಿ ಕತ್ತ ಥರನೂ ಕಚ್ಬಿಟ್ಟು ಬರುತ್ತೆ. ಇದಕ್ಕೆ ರಾಕ್ಷಸಿಲೆಯಲ್ಲಿ ಈ ಮಾಡಿಸಿರೋ ಧೂಮ ಗಂಡಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 1,500 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 2,000 ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ಏನು ಧೂಮಲ್ಲಿ ಗಂಡು ತೋರಿಸ್ದೆ ಬಾಲಾಶಿಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಇಷ್ಟೊತ್ತು ತೋರಿಸಿದೆ, ಎಲ್ಲ ಸಿಂಗಲ್ ಟೈಲ ತೋರಿಸಿದ್ದೀನಿ. ಚುಪ್ತೀರಿ ಉದ್ದಾತಿರಿ, ಇದರಲ್ಲಿ ವೈಬ್ರೇಷನ್ ನೋಡ್ಬೋದು, ಸ್ವಲ್ಪ ಜಾಸ್ತಿ ಇರುತ್ತೆ ವೈಬ್ರೇಷನ್ ನೋಡ್ಬೋದು, ಇಲ್ಲಿ ಜಾಸ್ತಿ ಇರುತ್ತೆ. ರಾಕ್ಷಸಿ ಲೈನ್ಗಳಲ್ಲಿ ಮಾಡಿಸಿರೋ ಧೂಮ ಗಂಡಿದು. ಈ ಅಕ್ಕಿ ಒಂದು ಸ್ವಲ್ಪ ಟೈಮ್ ಚೆನ್ನಾಗಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಗ್ಲ ಇದೆ, ಮೀಡಿಯಮ್ ಲೆಂತು, ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಬಿದ್ದಿದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇದೆ ಎದ್ದು ಕಾಣುತ್ತೆ, ಔಟ್ರಿಂಗ್ ಬ್ಲ್ಯಾಕು ಚೆನ್ನಾಗಿದೆ, ಡಾರ್ಕ್ ಆಗಿದೆ ಎದ್ದು ಕಾಣುತ್ತೆ. ಅನಾರಿ ಅನ್ನೋದು ಒಂದು 2-3 ಚುಕ್ಕೆ ಹಂಗೆ ಕಾಣಿಸ್ಬೋದು, ಇದೆಲ್ಲ ಅಷ್ಟೇ ಇರೋದು. ಒಂದು ಒಳ್ಳೆ ಲೈನ್ ಅಕ್ಕಿ ಇದು, ಮಿಸ್ ಮಾಡ್ಕೊಂಬಿಡಿ. ಕಮ್ಮಿ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್, ಏನು ತಲೆ ಕೆಡಿಸ್ಕೊಂಬಿಡಿ, ಕಮ್ಮಿ ಕೊಡ್ತಾಯಿದ್ದೀನಿ. ಅಕ್ಕಿ ಆಡಿದ್ರೆ ಅದೃಷ್ಟ, ಆಡಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಪಟ್ಟ ಮಾಡಿಸ್ಬಿಟ್ಟು ಪಟ್ಟಗಳನ್ನ ಬಿಟ್ಕೊಳ್ಳಿ, ಪಟ್ಟಗಳು ಒಂದು ಒಳ್ಳೆ ಟೈಮ್ ಬಂದ್ಬಿಡುತ್ತೆ. ರಿಂಗ್ ನಂಬರ್ 276. ಇದು ಬೂರಿ ಗಂಡು. ಈ ಗಂಡನು ಬಿಡೋಕ್ಕಾಗ್ದೇ ಹಂಗೆ ಇಟ್ಟಿರೋದು, ರೆಕ್ಕೆ ಎಲ್ಲ ಫುಲ್ ಇದೆ. ತುಂಬ ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು, ಬಿಡೋಕ್ಕಾಗ್ದೇ ಹಂಗೆ ಇಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಬೂರಿಗಳಲ್ಲಿ ತುಂಬ ಜನ ಕೇಳ್ತಾ ಇರ್ತೀರಾ, ನೀವು ಕೇಳ್ತಾ ಇದ್ದೀರಾ ಅಂತ ಜಾಸ್ತಿ ಏನು ರೇಟ್ ಹೇಳಲ್ಲ. ಈ ಅಕ್ಕಿನ 2,000 ರೂಪಾಯಿ ಕೊಟ್ಬಿಡ್ತೀನಿ ಫ್ರೆಂಡ್ಸ್. ನಮ್ಮ ಸಬ್ಸ್ಕ್ರೈಬರ್ಗೆ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 2,500 ಕೊಡ್ತೀನಿ. ತುಂಬ ಒಳ್ಳೆ ಗಂಡು, ನೀವು ಅಕ್ಕಿ ಬಿಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ಇದು ಒಂದು ಒಳ್ಳೆ ಎಣ್ಣೆ ಹಾಕ್ಕೊಂಡು ಜಾತಿ ಮಾಡ್ಕೊಂಡು ನೀವು. ಇದರಲ್ಲಿ ಬಣ್ಣಗಳು ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಇದರಲ್ಲಿ ಟೈಮ್ ಬಂದುಬಿಟ್ಟು 7 ಗಂಟೆ ಮೇಲಿದೆ ಈ ಲೈನಲ್ಲಿ. ಈ ಗಣ್ಣ ಮಾತ್ರ ಬಿಟ್ಟಿಲ್ಲ, ಈ ಲೈನಲ್ಲಿ 7 ಗಂಟೆ ಮೇಲಿದೆ. ಅಕ್ಕಿ ನಿಂತಿರೋ ಶೇಪು ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಇದು. ಫ್ರೆಂಡ್ಸ್, ಇವಾಗ ಏನು ಬೂರಿ ಗಂಡು ತೋರಿಸ್ತೇವೆ ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಎಲ್ಲ ಅಕ್ಕಿನೂ ಸಿಂಗಲ್ ಟೈಲೇ ತೋರಿಸಿದ್ದೀನಿ. ತಿರಿಗಳೆಲ್ಲ ಅಲ್ಲಿ ಅರ್ಧ ಕಟ್ಟಾಗಿದೆ, ಅದೆಲ್ಲ ಕಿತ್ಕೊಟ್ರೆ ಕಿತ್ಕೊಡ್ಬೋದು ನೀವು, ಇಲ್ಲ ಎಲ್ಲ ಹೊಡೆದ್ಬಿಟ್ಟು ದೊಡ್ಡ ಅಕ್ಕಿ ಮಾಡ್ಕೊಬೋದು. ವೈಬ್ರೇಷನ್ ನೋಡ್ಬೋದು, ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ. ಲೆಂತ್ ವೈಸು ತುಂಬ ಚೆನ್ನಾಗಿದೆ, ಅಗ್ಲ ಎದೆ ಬರುತ್ತೆ, ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಅಲ್ಟಿಮೇಟ್ ಆಗಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಒಡಕ್ಲು ಇವೆಲ್ಲ ಅಬ್ಸರ್ವ್ ಮಾಡಿ, ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಔಟ್ರಿಂಗ್ ಬ್ಲ್ಯಾಕ್ ಅಷ್ಟೇ, ಡಾರ್ಕ್ ಆಗಿದೆ ಎದ್ದು ಕಾಣುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿದೆ ಎದ್ದು ಕಾಣುತ್ತೆ. ಕ್ರ್ಯಾಕ್ಸು ಅಷ್ಟೇ, ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇದಕ್ಕೆ ರಿಂಗ್ ಹಾಕಿಲ್ಲ ನಾನು, ಆ ಟೈಮಲ್ಲಿ ರಿಂಗ್ ಇರಲಿಲ್ಲ ನನ್ನ ಹತ್ರ. ಒಂದು ಒಳ್ಳೆ ಬುರಿ ಗಂಡು, 2,000 ರೂಪಾಯಿಗೆ ನಮ್ಮ ಸಬ್ಸ್ಕ್ರೈಬರ್ಗೆ ತುಂಬ ಚೆನ್ನಾಗಿರೋ ಗಂಡು ಕೊಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 2,500 ಕೊಡ್ತೀನಿ. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಅಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸಿನ್ದು. ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಯಾವ ಅಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ. ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.